ಚಿಕ್ಕಪೇಟೆಯ 50,000 ಮನೆಗೆ ಕೆಜಿಎಫ್ ಬಾಬು ಆರ್ಥಿಕ ನೆರವನ್ನ ಕೊಡ್ತಾ ಇದ್ದಾರೆ. ಪ್ರತಿ ವಿದ್ಯಾರ್ಥಿಗೆ 5,000 ರೂಪಾಯಿ ಚೆಕ್ ಅನ್ನು ನೀಡಲಿದ್ದಾರೆ ಕೆಜಿಎಫ್ ಬಾಬು. ಆಗಸ್ಟ್ 31 ಸೆಪ್ಟೆಂಬರ್ 1ನೇ ತಾರೀಖಿನಂದು 2 ದಿನಗಳ ಕಾಲ ಚೆಕ್ ಅನ್ನು ವಿತರಿಸಲಿದ್ದಾರೆ. ಪ್ರತಿ ವಿದ್ಯಾರ್ಥಿಗೆ 5,000 ರೂಪಾಯಿ ಚೆಕ್ ಕೆಜಿಎಫ್ ಬಾಬು ಅವರಿಂದ ಸಿಗ್ತಾ ಇದೆ. ಆಗಸ್ಟ್ 31 ಸೆಪ್ಟೆಂಬರ್ 1ನೇ ತಾರೀಖು ಎರಡು ದಿನ ಚೆಕ್ ಅನ್ನು ವಿತರಣೆ ಮಾಡಲಿದ್ದಾರೆ. ಟೌನ್ ಹಾಲ್ ನಲ್ಲಿ ಎರಡು ದಿನ ಚೆಕ್ ವಿತರಣೆಯ ಕಾರ್ಯಕ್ರಮ ನಡೆಯಲಿದೆ. ಕೆಜಿಎಫ್ ಬಾಬು ಅವರು ಈ ಒಂದು ಕಾರ್ಯವನ್ನು ಮಾಡ್ತಾ ಇದ್ದಾರೆ. ಚೆಕ್ ವಿತರಣೆ ಕಾರ್ಯಕ್ರಮದ ಮಾಹಿತಿಯನ್ನು ಸ್ವತಃ ಕೆಜಿಎಫ್ ಬಾಬು ಅವರೇ ಕೊಟ್ಟಿರತಕ್ಕಂಥದ್ದು. ಚಿಕ್ಕಪೇಟೆಯ ಕ್ಷೇತ್ರದ ವಿದ್ಯಾರ್ಥಿಗಳಿಗೆ ಆರ್ಥಿಕ ನೆರವನ್ನು ಅವರು ಘೋಷಿಸಿದ್ದಾರೆ. ಒಂದು ಮನೆಯಲ್ಲಿ ಒಬ್ಬ ವಿದ್ಯಾರ್ಥಿ ಇರಲಿ ಅಥವಾ ಮೂವರು ವಿದ್ಯಾರ್ಥಿಗಳಿರಲಿ, ಎಲ್ರಿಗೂ ಸಹ 5,000 ರೂಪಾಯಿ ಚೆಕ್. ಕ್ಷೇತ್ರದ ಪ್ರತಿ ಮನೆ ಮನೆಗೂ ನಾನೇ ಹೋಗಿ ಖುದ್ದಾಗಿ ಚೆಕ್ ಅನ್ನ ಕೊಡ್ತೀನಿ. ಕಾಂಗ್ರೆಸ್, ಬಿಜೆಪಿ, ಜೆಡಿಎಸ್ ಯಾವುದೇ ಪಾರ್ಟಿ ಆದರೂ ಪರವಾಗಿಲ್ಲ, ಚೆಕ್ ಅನ್ನ ಕೊಡ್ತೀನಿ. 5 ವರ್ಷದಲ್ಲಿ 350 ಕೋಟಿ ದಾನ ಮಾಡ್ತೀನಿ ಅಂತ ಕೆಜಿಎಫ್ ಬಾಬು ಅವರು ಘೋಷಿಸಿದ್ದಾರೆ. ಮೂವತ್ತೊಂದನೇ ತಾರೀಕಿಂದ ಟೌನ್ ಹಾಲಲ್ಲಿ ಒಂದು ಕಾರ್ಯಕ್ರಮ ಮಾಡ್ತಾಯಿದ್ದೀವಿ, ಆರಂಭ ಮಾಡ್ತಾಯಿದ್ದೀವಿ. ನಾನು 50,000 ಕುಟುಂಬಗಳಿಗೆ 5,000 ರೂಪಾಯಿ ಒಂದು ಮನೆಗೆ 5,000 ರೂಪಾಯಿ ಕಾಲೇಶಿಪ್ಪು ಅನೌನ್ಸ್ ಮಾಡಿದ್ದೆ. ನಾನು ಇವಾಗ ಅದನ್ನು 31ನೇ ತಾರೀಕಿಂದ ಇಲ್ಲಿ ಟೌನ್ ಹಾಲಿಂದ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಅದಕ್ಕೆ 31ನೇ ತಾರೀಕು 1ನೇ ತಾರೀಕು ಎರಡು ದಿವಸ ಟೌನ್ ಹಾಲಲ್ಲಿ ಟೌನ್ ಹಾಲ್ ಬುಕ್ ಮಾಡಿದ್ದೀವಿ. ಇವಾಗ ಇಲ್ಲಿ ಚೆಕ್ ಡಿಸ್ಟ್ರಿಬ್ಯೂಟ್ ಮಾಡೋಣ ಅಂತ ಖಾದರ್ ಶರೀಫ್ ಗಾರ್ಡನಿಂದ ಸ್ಟಾರ್ಟ್ ಮಾಡ್ತಾಯಿದ್ವಿ. ಯಾಕಂದರೆ ಖಾದರ್ ಶರೀಫ್ ಗಾರ್ಡನಲ್ಲಿ ನಮ್ಮ ಮನೆ ಇದೆ, ಅಲ್ಲೇ ನಾವು ಕೆಜಿಎಫಲ್ಲಿ ಹುಟ್ಟಿದ್ದೀನಿ, ಇಲ್ಲಿ ಬೆಳೆದಿದ್ದೀನಿ. ಜೆ ಸಿ ರೋಡಲ್ಲಿ ಆಫೀಸ್ ಇದೆ, ಖಾದರ್ ಶರೀಫ್ ಗಾರ್ಡನಲ್ಲಿ ಮನೆ ಇದೆ. ಇವಾಗ ಅಲ್ಲಿಂದ ಅದಕ್ಕೆ ಖಾದರ್ ಶರೀಫ್ ಗಾರ್ಡನಿಂದ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. 31ನೇ ತಾರೀಕಿಗೆ ಖಾದರ್ ಶರೀಫ್ ಗಾರ್ಡನಿಂದ, 1ನೇ ತಾರೀಕಿಗೆ ಟ್ಯಾಂಕ್ ಗಾರ್ಡನಿಂದ ಸ್ಟಾರ್ಟ್ ಮಾಡ್ತಾಯಿದ್ದೀವಿ. ನಾನು ಕೋಲಾರಲ್ಲಿ ಹುಟ್ಟಿದ್ದೀನಿ, ಕೋಲಾರ ಡಿಸ್ಟ್ರಿಕ್ಟಲ್ಲಿ ಹುಟ್ಟಿದ್ದೀನಿ, ಅಲ್ಲಿ ಸೇವೆ ಮಾಡೋದು, ಅಲ್ಲಿ ಸೇವೆ ಮಾಡಿದ್ದೀನಿ. ನನ್ನ ಕ್ಷೇತ್ರದ ಜನ, ನಾನು ಬೆಳೆದಿರೋ ಕ್ಷೇತ್ರದ ಜನ ಇದು ಖಾದರ್ ಶರೀಫ್ ಗಾರ್ಡನ್. ಖಾದರ್ ಶರೀಫ್ ಗಾರ್ಡನಿಂದ ನನ್ನ ಶಕ್ತಿ ಏನಂತ ಹೇಳ್ಬಿಟ್ಟು ನಮ್ಮ ಕಾನ್ಸ್ಟಿಟ್ಯೂನ್ಸಿಯಲ್ಲಿ ಖಾದರ್ ಶರೀಫ್ ಗಾರ್ಡನಲ್ಲಿ ಚಿಕ್ಕಪೇಟೆ ಕಾನ್ಸ್ಟಿಟ್ಯೂನ್ಸಿದ ಜನ ಬಂದು ನಾನು MLC ಸೋತಿದ್ದೀನಿ. ಬ್ಯಾಂಗ್ಳೂರು ಅರ್ಬನ್ನಿಂದ MLC ಕೊಟ್ಟರು, ಕಡಿಮೆ ಓಟಿಂದ 198 ಓಟಿಂದ ನಾನು ಸೋತಿದ್ದೀನಿ. ಅದಕ್ಕೆಲ್ಲ ನೀವು ಸೋತಿದ್ದಿರಂತ ಒಂದು ಸೆಂಟಿಮೆಂಟಾಗಿ, ಒಂದು ನೋವಿಂದ ನಮ್ಮ ಖಾದರ್ ಶರೀಫ್ ಗಾರ್ಡನ್ ಕ್ಷೇತ್ರದ ಜನ, ಚಿಕ್ಕಪೇಟೆ ಕ್ಷೇತ್ರದ ಜನ, ಖಾದರ್ ಶರೀಫ್ ಗಾರ್ಡನ್ ಅವರು ಎಲ್ಲ ಬಂದು ನೂರಾರು ಜನ, ಸಾವಿರಾರು ಜನ ಬರ್ತಾಯಿದ್ದಾರೆ. ಬಂದು ನೀವು ನಿಮ್ಮಂಥವ್ರು ಬೇಕು, ನಿಮ್ಮಂಥವ್ರು ನಮಗೆ, ನಮ್ಮ ಕ್ಷೇತ್ರಕ್ಕೆ ಬೇಕು ನಮಗೆ. ರಾಮನಗರ